ಸರ್ ನಮಸ್ಕಾರ. ಈಗ ತಾನೇ ಎಲ್ಲರೂ ಕೇಳಿಸ್ಕೊಂಡ್ರು, ನೀವು ಸಮಯ ನೀವೆಲ್ಲ ಕಾರ್ಯಕರ್ತರು ಹಾಗೆ ನಿಮ್ಮ ಎಲ್ಲ ಸ್ನೇಹಿತರು ಕೂಡ ಕೇಳಿಸ್ಕೊಂಡ್ರು. ಆರನೇ ಸುತ್ತಿನ ಮತ ಎಣಿಕೆ ಮುಕ್ತಾಯಾಗಿ ರಿಸಲ್ಟ್ಸ್ ಕೂಡ ಅನೌನ್ಸ್ ಆಗಿದೆ. ಏನು ಲೀಡಿಂಗ್ ಅಲ್ಲಿ ಇದ್ದಾರೆ ನಿಮ್ಮ ನಾಯಕರು ಅಂತಾನೆ ಹೇಳ್ಬೋದು, ನಿಮ್ಮ ನಾಯಕರು ಲೀಡಿಂಗ್ ಅಲ್ಲಿ ಇದೆ, ಇದ್ರ ಬಗ್ಗೆ ಏನನ್ಸುತ್ತೆ ನಿಮ್ಗೆ? ನಾನು ಹೆಸರು ಪ್ರಕಾಶ್ ಅಂತ, ಮದ್ಲಕೋಟೆ ನೆಲಮಂಗಲ ತಾಲೂಕಿಂದ ಬಂದಿದ್ದೀನಿ, ಜಿಲ್ಲಾ ಕಾರ್ಯದರ್ಶಿ ಇದ್ದೀನಿ ಪಾರ್ಟಿಲಿ. ನಾನು ಏನು ಹೇಳ್ತೀನಿ ಅಂತ ಅಂದ್ರೆ ನೋಡ್ತಾ ಇರ್ಬೇಕು ನೀವು, ನಾನು 7 ಗಂಟೆಗೆ ಬಂದೆ ಇಲ್ಲಿಗೆ. 7 ಗಂಟೆಯಿಂದನೂ ಫಸ್ಟ್ನೇ ಸುತ್ತು ಬಿಟ್ರೆ ನೆಕ್ಸ್ಟ್ ಸುತ್ತಿಂದ ನಮ್ಮ ಹುಡುಗರೆಲ್ಲ ಒಂಥರ ಖುಷಿ ಆಗವ್ರೆ. ಊಟ ತಿಂಡಿ ತಿಂದವರು ಹೋಗುತ್ತೇ ಇಲ್ಲ, ಹೊಟ್ಟೆ ತುಂಬ ಊಟ ಮಾಡೋರು ಎನ್ನಿಸ್ತದೆ ಎಲ್ಲರ ಮುಖ ನೋಡಿದ್ರೆ. 49,000 ಲೀಡ್ ಇದಾರೆ ಈಗ ನಾವು ಗೆಲ್ತೀವಿ ಅಂತ ಭರವಸೆ 100% ಇದೆ ನಮ್ಗೆ. ಓಕೆ, ಇವಾಗ ನೀವ್ ಏನ್ ಹೇಳಿದ್ರಿ, ನಿಮ್ಮ ಹುಡುಗರೆಲ್ಲ ಖುಷಿಯಾಗಿದ್ದಾರೆ ಅಂತ ಹೇಳಿದ್ರಿ, 47,000 ಲೀಡ್ ತಗೊಂಡಿದ್ದಾರೆ ಅಂತ ಹೇಳಿದ್ರಿ. ಏನು ರೇಸ್ ಕುದುರೆಯಲ್ಲಿ ಏನು ಕುದುರೆ ಮುಂದೆ ಓಡ್ತಾ ಇದೆ ಅಂತಾನು ಹೇಳ್ತಾ ಇದ್ದೀರಾ. ಇವಾಗ ಏನು ಎಲ್ಲ ಹುಡುಗರು ಖುಷಿಯಾಗಿದ್ದಾರೆ ಅಂತ ಹೇಳಿದ್ರೆ, ಈ ಖುಷಿ ಇನ್ನು ಹಲವಾರು ಸುತ್ತುಗಳಿದೆ, ಇನ್ನು ಮತ ಎಣಿಕೆ ಆಗ್ಬೇಕಾಗಿದೆ, ಇನ್ನೊಂದಷ್ಟು ಸುತ್ತುಗಳಿದೆ, ಅಲ್ಲಿವರೆಗೂ ಇದೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾರೆ ಅಂತ ಅನ್ಸುತ್ತಾ ನಿಮಗೆ? ನಾವು ಖಂಡಿತ ಅದು ಎರಡೊಂದು ಮಾತಿಲ್ಲ, ಇದರಲ್ಲಿ ನಾವು ಇವತ್ತು ಅಂತ ಅಲ್ಲ, ನಾವು ವೋಟ್ ಹಾಕಿದ್ವಲ್ವಾ ಅವತ್ತಿಂದನೂ ಸಹ ನಾವು ನಮ್ಮ ಸುಧಾಕರ್ ಗೆದ್ದೇ ಗೆಲ್ತಾರೆ ಅಂತ ನಮ್ಗೆ ಒಪ್ಪಿತ್ತು. ಏನಕ್ಕೆ ಅಂದ್ರೆ ನಾವು ಊರುಗಳಲ್ಲಿ ಆ ಥರ ಕೆಲಸ ಮಾಡಿದ್ದೀವಿ ನಾವು ಕಾರ್ಯಕರ್ತರು, ಬಟ್ ನಮ್ಮ ಸುಧಾಕರ್ನ ಜಿಲ್ಲೆಯಲ್ಲಿ ಆ ಥರ ಕೆಲಸ ಮಾಡಿದ್ದಾರೆ. ಈಗ ನೋಡ್ಬೋದು ನೀವು ಮೇಲ್ಗಡೆ, ಇದು ನಮ್ಮ ಭಾರತೀಯ ಜನತಾ ಪಾರ್ಟಿ, ಇದು ನರೇಂದ್ರ ಮೋದಿ ಸರ್ಕಾರದಿಂದನೇ ಇವೆಲ್ಲ, ಯಾಕೆಂದ್ರೆ ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರು, ಅಡ್ವಾಣಿ ಅವರಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ ಚಿಕ್ಕ ಚಿಕ್ಕ ಹುಡುಗರಿಂದ, ವಾಜಪೇಯಿಯಿಂದ. ನಾನು BJP ಕಟ್ಟಾಳು, ಅಂದರೆ BJP ಅಂದರೆ ಪ್ರಾಣ ಬೇಕಾದ್ರು ಬಿಡೋಕೆ ರೆಡಿ ಇದ್ದೀನಿ ನಾನು, ಆ ಥರ ಒಂದು ಕಟ್ಟಾಳು. ನೋಡ್ತಾ ಇರ್ಬೋದು ನೀವು, ನೋಡ್ರಿ ಎಷ್ಟು ಖುಷಿಯಾಗಿದ್ದಾರೆ ಅಂದ್ರೆ. ಓಕೆ, ಹಾಗಿದ್ದಲ್ಲಿ ನೀವು ಹೇಳಿದ್ರಿ ಇವಾಗ ಏನು BJPಯ ಕಟ್ಟಾಳು ಅಂತ ಹೇಳಿದ್ರಿ, BJPಗೋಸ್ಕರ ಪ್ರಾಣ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಹಾಗಿದ್ದಲ್ಲಿ ಮತ್ತೊಮ್ಮೆ ಮೋದಿನ 100% ಅಲ್ಲೇ ಆಲ್ರೆಡಿ ಇವಾಗ ಏನು ಎಕ್ಸಿಟ್ ಪೋಲ್ ಅಲ್ಲಿ ನಾವು ಆಲ್ರೆಡಿ ನಿನ್ನೆ ಮೊನ್ನೆ ಎಲ್ಲ ನೋಡಿದ್ವಿ, ಇವತ್ತಿನ ಏನು ಎಷ್ಟು ಸೀಟ್ಗಳ ಮೆಜಾರಿಟಿ ಇರುತ್ತೆ ಅಂತ ಅನ್ಸುತ್ತೆ ನಿಮ್ ಪ್ರಕಾರ? 380 ಸೀಟ್ಗಳನ್ನು ನಾವು ಹೊಡೆದೇ ಹೊಡ್ತೀವಿ. 3ನೇ ಸಲ ನಮ್ಮ ನರೇಂದ್ರ ಮೋದಿ ಅವರು ಪ್ರಧಾನಿ ಹಾಗೆ ನಾವು ಕೆಂಪುಕೋಟೆ ಮೇಲೆ ಆರಿಸ್ತೀವಿ. ಮೋದಿ ಅವರು ಹೇಳಿದ್ರು 400 ಉಪಹಾರ ಅಂತ, ಆಗುತ್ತೆ ಅಂತೀರಾ? 100% ಆಗುತ್ತೆ. ಓಕೆ ಓಕೆ, ಇವಾಗ ನೀವೇನ್ ಹೇಳಿದ್ರಿ ಮೋದಿನೇ ಬರ್ಬೇಕು ಅಂತ ಹೇಳ್ತಾ ಇದ್ರೆ, ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವ್ರು ಬಂದ್ರೆ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ಇವಾಗ ಏನು ಇನ್ನೂ ಒಂದಷ್ಟು ರೌಂಡ್ ಗಳಿದೆ, ಅದೆಲ್ಲ ಸೆಕೆಂಡ್ರಿ, ಗೆದ್ದರು ಅಂತ ಇಟ್ಕೊಳ್ಳಿ, ಗೆದ್ರು ಅಂತ ಇಟ್ಕೊಳ್ಳಿ ಸುಧಾಕರ್ ಅವರು, ನೆಕ್ಸ್ಟ್ ಏನು? ನಾ ಈಗ ನೆಕ್ಸ್ಟ್ ಏನಿಲ್ಲ, ಗೆದ್ರೆ ಅಣ್ಣ ಏನಾದ್ರು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ರೈತರು, ಫಸ್ಟ್ ಆಫ್ ಆಲ್ ನಾನು ಹೇಳ್ತಿದ್ದೀನಿ, ನಾನು ಒಬ್ಬ ರೈತ, ನಾನು ಅಡಿಕೆ ಬೆಳೆಯ ರೈತ, ಇಲ್ಲಿ ಎಲ್ಲ ದ್ರಾಕ್ಷಿ ಬೆಳೀತಾರೆ, ನಮ್ಮ ಏರಿಯಾದಲ್ಲಿ ಅವು ಬೆಳೀತಾರೆ, ನಾವು ಅಡಿಕೆ ಬೆಳಿತೀವಿ, ನಾವೆಲ್ಲ ಅಡಿಕೆಗಳನ್ನ ಈಗೂ ಸಹ ಬಿಟ್ಟಿಲ್ಲ, ಮನೇಲಿ ಇಟ್ಕೊಂಡಿದ್ದೀವಿ. ಏನಕ್ಕೆ ಅಂದ್ರೆ BJP ಸರ್ಕಾರ ಬಂದ್ರೆ ಜಾಸ್ತಿ ರೇಟ್ ಹೋಗುತ್ತೆ ಅಂತ, ಅದೇ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಆ ಕಮಿಷನ್ ತಗೊಂಡು ಕಡಿಮೆ ಆಗುತ್ತೆ ಅಂತ ಯಾರು ರೈತರು ಬಿಟ್ಟಿಲ್ಲ. ಗುಬ್ಬಿ ತಾಲೂಕು ನೋಡ್ಬೇಕು ನೀವು, ಯಾರೂ ಸಹ ರೈತರು ಅಡಿಕೆಯನ್ನ ಬಿಟ್ಟಿಲ್ಲ, ಎಲ್ಲ ಮನೇಲಿ ಮಡಿಕೊಂಡಿದ್ರೆ ಈಗ ಸರ್ಕಾರ ಬತ್ತಿದಂಗೆ 50-60 ರೀಚ್ ಆಗುತ್ತೆ, 60,000 ನಾವು ಅಡಿಕೆ ಬಿಟ್ಟೇ ಬಿಡ್ತೀವಿ ಕಿಂಟೋಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇವಾಗ ಇವರು ಉದ್ವೇಗವನ್ನ ನೀವೇ ನೋಡಿದ್ದೀರಾ, ಹಲವಾರು ಕಾರಣಗಳಿದೆ, ಯಾರು ಯಾವ್ದಕ್ಕೆ ಯಾಕೆ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ಇವರ ಖುಷಿಯನ್ನ, ಇವರ ಏನು ಆ ಸಂತೋಷವನ್ನ ನೀವೆಲ್ಲರೂ ನೋಡ್ತಾ ಇದ್ದೀರಾ. ಇದೇ ರೀತಿಯ ಖುಷಿ ಇಲ್ಲಿರುವಂತಹ ತುಂಬಾ ಜನ ಕಾರ್ಯಕರ್ತರಲ್ಲಿ, ತುಂಬಾ ಜನರಲ್ಲಿ ಎದ್ದು ಕಾಣಿಸ್ತಾ ಇದೆ, ಯಾಕೆಂದ್ರೆ ಅವರ ನಾಯಕರು ಮುನ್ನಡೀತಿದ್ದಾರೆ ಅಂತ. ಇದೇ ರೀತಿಯ ಇನ್ನಷ್ಟು ಸುದ್ದಿಗಳನ್ನ ಮತ್ತೆ ನಿಮ್ಗೆ ತಲುಪಿಸ್ತಾ ಇರ್ತೀವಿ, ಅಲ್ಲಿವರೆಗೂ ನೋಡ್ತಾ ಇರಿ.